ನಮಸ್ಕಾರ ವೆಲ್ಕಮ್ ಟು ಎ ಎನ್ ಆರ್ ರೆಸಿಪೀಸ್ ನಾನು ನಿಮ್ಮ ನೇತ್ರ ರವಿಕುಮಾರ್ ಇವತ್ತು ನಾನು ಡಿಫ್ರೆಂಟಾಗಿ ಉರುಳಿ ಕಾಳನ್ನು ಮೊಳಕೆ ಕಟ್ಟಿ ಅದನ್ನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಈ ಮೊಳಕೆ ಕಾಳನ್ನು ಮಸಾಲ ಹಾಕಿ ಮಾಡ್ತೀವಿ ಇಲ್ಲ ಉಪ್ಪು ಸಾಂಬಾರು ಮಾಡ್ತೀವಿ ಆದರೆ ಇದು ಸ್ವಲ್ಪ ಬಸ್ಸಾರನ್ನು ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ನೀವು ನೀವೊಮ್ಮೆ ಟ್ರೈ ಮಾಡ್ಬೋದು ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಯಾಕಂದರೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ನಾವು ಇಲ್ಲಿ ಏನು ಉಪಯೋಗಿಸ್ತೀವಿ ಮಸಾಲ ಅದು ಕೂಡ ಡಿಫ್ರೆಂಟಾಗೇ ಇರುತ್ತೆ ಹಾಗೂ ಸೊಪ್ಪು ಮತ್ತು ಕಾಳು ಒಗ್ಗರಣೆ ಹಾಕೋದ್ರಿಂದ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದು ತುಂಬಾ ಸುಲಭ ಬೇಗನೆ ಆಗೋಗುತ್ತೆ ಇಲ್ಲಿ ನಾನು ಹುರುಳಿ ಕಾಳನ್ನು ಮೊಳಕೆ ಕಟ್ಟಿದ್ದೀನಿ ಇದು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಬೇಯಲು ಕುಕ್ಕರ್ಗೆ ಹಾಕಿದ್ದೀವಿ ಇದಕ್ಕೆ ಕಾಳು ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಈಗ ಇದನ್ನು ಎರಡು ವಿಷಲ್ ತಗೊಳ್ಳಿ ಎರಡು ವಿಶಲ್ ಬಂದರೆ ಸಾಕು ಬೇಗ ಬೆಂದೋಗುತ್ತೆ ಯಾಕಂದರೆ ಅದು ಒಂದು ದಿನ ಪೂರ್ತಿ ನೆಂದಿರುತ್ತಲ್ಲ ಅದಕ್ಕೆ ಈಗ ಅದು ಬೇಯೋವರೆಗೂ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ರುಬ್ಲಿಕ್ಕೆ ಅಂತ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಒಂದು ಚಿಕ್ಕ ಟೊಮೋಟೊ ಒಂದೇ ಒಂದು ಈರುಳ್ಳಿ ಹಾಗೊಂದು ಚಿಕ್ಕಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಖಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಇದನ್ನು ಹುರಿದಿಟ್ಕೊಂಡಿದ್ದೀನಿ ನೆನಪಿರಲಿ ಅದನ್ನ ಫ್ರೈ ಮಾಡಿದ್ದೀನಿ ನಾನು ಡ್ರೈ ರೋಸ್ಟ್ ಮಾಡಿದ್ದೀನಿ ಇಷ್ಟನ್ನು ನಾವು ರುಬ್ಕೋಬೇಕು ಈಗ ಇದ್ದು ಕಾಳು ಬೆಂದಿದೆ ಇದು ಬೇಗನೆ ವಿಷಲ್ ಬರುತ್ತೆ ಬೇಗನೆ ಬೇಯುತ್ತೆ ನೋಡಿ ಪ್ರೆಸ್ ಮಾಡಿದ್ರೆ ಈ ಥರ ಬೆಳೆ ಆಗಬೇಕು ಈಗ ಇದಕ್ಕೆ ನಾನು ಸೊಪ್ಪನ್ನು ಸೇರಿಸ್ತಿದ್ದೀನಿ ಮೊದಲಿಗೆ ಸ್ವಲ್ಪ ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ನಂತರ ಸೊಪ್ಪನ್ನು ಸೇರಿಸ್ತಿದ್ದೀನಿ ಇಲ್ಲಿಗೆ ನೀವು ಯಾವುದೇ ರೀತಿಯಾದ ಸೊಪ್ಪನ್ನು ಸೇರಿಸ್ಬೋದು ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಮಾತ್ರ ಸೇರಿಸ್ತಿದ್ದೀನಿ ನೀವು ಎಲ್ಲರ ಸೊಪ್ಪನ್ನು ಮಿಕ್ಸ್ ಮಾತ್ರ ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಅದ ಬೇಯಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮಸಾಲೆಗೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಎತ್ತಿಟ್ಕೊಂಡಿದ್ದಂತಹ ಮೊಳಕೆ ಕಾಳನ್ನು ಸೇರಿಸಿ ಈಗ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ಈಗ ಇದು ರೆಡಿ ಆಗಿದೆ ಇದು ತುಂಬ ಸಾಂಬಾರ್ ಕಲರ್ ಬರಲ್ಲ ಅಂದರೆ ರೆಡ್ಡಿಶ್ ಕಲರ್ ಬರಲ್ಲ ಸ್ವಲ್ಪ ಯೆಲ್ಲೋಯ್ ಕಲರೇ ಇರುತ್ತೆ ಯಾಕಂದರೆ ನಾವಿಲ್ಲಿ ಸಾಂಬಾರು ಖಾರದ ಪುಡಿ ಸ್ವಲ್ಪ ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಇಲ್ಲಿ ನೋಡಿ ಸೊಪ್ಪು ಮತ್ತು ಕಾಳು ಕುದೀತಾ ಇದೆ ಆಲ್ಮೋಸ್ಟ್ ಆಗಿದೆ ಅದನ್ನು ನಾವು ಒಂದು ಜಾಲರಿಗೆ ಹಾಕ್ಕೊಂಡು ಸೋರಿಸ್ಕೊಳ್ಳೋಣ ಇಲ್ಲಿ ನಾನು ಸಾಂಬಾರು ಒಗ್ಗರಣೆ ಹಾಕ್ತಿದ್ದೀನಿ ಸಾಸಿವೆ ಎಣ್ಣೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ರುಬ್ಬಿದ್ದಂತಹ ಖಾರನ ಸೇರಿಸಿ ಅಂದರೆ ಮಸಾಲನ ಸೇರಿಸಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಯಾಕಂದರೆ ಇನ್ನೂ ಕಟ್ಟಿದೆ ಅಲ್ಲಿ ನಾವು ಕಾಳನ್ನು ಏನು ಬೇಯಿಸ್ಕೊಂಡಿದ್ವಲ್ಲ ಅದ್ರದ್ದು ರಸ ಇದೆ ಅದನ್ನು ಕೂಡ ಸೇರಿಸ್ಕೋಬೇಕು ಅದಕ್ಕೆಲ್ಲಿ ಸ್ವಲ್ಪನೇ ನೀರು ಸೇರಿಸಿದ್ದೀನಿ ಈಗ ಆ ರಸನ ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಈ ಮೊಳಕೆ ಕಾಳನ್ನು ಬೇಯಿಸಿದ್ವಲ್ಲ ಅದ್ರದ್ದು ನೀರಿದ್ದು ಇದನ್ನು ಸೇರಿಸ್ಕೊಂಡು ಈಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಸ್ಕೊಳ್ಳಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ನಾನು ಸೊಪ್ಪನ್ನು ಒಗ್ಗರಣೆ ಹಾಕ್ತಿದ್ದೀನಿ ಕಾಳು ಮತ್ತು ಸೊಪ್ಪು ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಜಜ್ಜಿದಂತಹ ಬೆಳ್ಳುಳ್ಳಿ ಕರಿಬೇವು ಹಾಗೂ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾವು ಈರುಳ್ಳಿನ ತುಂಬ ಗೋಲ್ಡನ್ ಬ್ರೌನ್ ಮಾಡಬಾರ್ದು ಸಾಫ್ಟ್ ಆದರೆ ಸಾಕು ಇಲ್ಲಿ ಲೈಟಾಗಿ ನಾನು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ಮೊದಲೇ ಕಾಳು ಮತ್ತು ಸೊಪ್ಪು ಕುದಿಯುವಾಗ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೆ ಈಗ ಮತ್ತೆ ಆ್ಯಡ್ ಮಾಡಿದ್ರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಅದಕ್ಕೀಗ ಲೈಟಾಗಿ ಆ್ಯಡ್ ಮಾಡ್ತಿದ್ದೀನಿ ಈಗ ಸೊಪ್ಪು ಮತ್ತು ಕಾಳನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನೀವು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷಗಳ ಕಾಲ ಇಟ್ಟರೆ ಆ ಒಗ್ಗರಣೆ ಏನಿದೆಯಲ್ಲ ಅದು ಸೊಪ್ಪು ಮತ್ತು ಕಾಳಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಅದು ಹಸಿ ಹಸಿ ಸ್ಮೆಲ್ ಇರುತ್ತೆ ಲೋ ಫ್ಲೇಮಲ್ಲಿ ಅದನ್ನ ಬೇಯಿಸ್ಕೊಂಡ ನಂತರ ಕೊನೆಗೆ ತುರಿದ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಅಲ್ಲಿ ಪಕ್ಕದಲ್ಲಿ ಸಾಂಬಾರು ರೆಡಿ ಆಗ್ತಾಯಿದೆ ನೋಡಿದ್ರಲ್ವ ಎಷ್ಟು ಬೇಗ ನಾವು ಈ ಕಡೆ ಪಲ್ಯ ಆ ಕಡೆ ಸಾರು ಬೇಗನೇ ಆಗೋಗುತ್ತೆ ಮೊಳಕೆ ಕಾಳು ಒಂದಿನ ಪೂರ್ತಿ ನೆಂದಿರೋದ್ರಿಂದ ಕುಕ್ಕರಲ್ಲೂ ಕೂಡ ಬೇಗನೆ ಬೇಯುತ್ತೆ ನೋಡಿ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ಡಿಫ್ರೆಂಟಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ನನ್ನ ರೆಸಿಪಿ ನಿಮಗಿಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಯಾವುದೇ ನನ್ನ ಹೊಸ ವೀಡಿಯೋ ಇದ್ದರೂ ಅದು ಬಂದು ನಿಮಗೆ ತಲುಪುತ್ತೆ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ